ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಟೆಕ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆಂದರೆ, ನೀವೇನಾದರೂ ಹೊಸದಾಗಿ ಮೊಬೈಲ್ ತೊಗೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಮೊಬೈಲ್ ಹ್ಯಾಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು ರಿಸ್ಟಾರ್ಟ್ ಮಾಡಿರ್ತೀರ, ಈ ಒಂದು ಟೈಮಲ್ಲಿ ಈ ಒಂದು ಪ್ರಾಬ್ಲಮ್ ಬಂದಿರುತ್ತೆ. ಈ ಒಂದು ಪ್ರಾಬ್ಲಮ್ ಬಂದು ನಿಮಗೆ ಯಾರಾದರೂ ಕಾಲ್ ಮಾಡ್ತಾರೆ, ಕಾಲ್ ಮಾಡಿದ ತಕ್ಷಣ ರಿಂಗ್ ಆಗ್ತಾ ಇರುತ್ತೆ, ಬಟ್ ನೋಟಿಫಿಕೇಷನ್ ಇದ್ದು ಸ್ಕ್ರಾಲ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ಯಾರು ಕಾಲ್ ಮಾಡ್ತಿದ್ರೆ ಅಂತ ಗೊತ್ತಾಗುತ್ತೆ. ಆದರೆ ನಮ್ಮ ಒಂದು ಮೊಬೈಲ್ನಲ್ಲಿ ಫುಲ್ ಸ್ಕ್ರೀನಲ್ಲಿ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ನಾರ್ಮಲ್ ಆಗಿ ತೋರಿಸುತ್ತಲ್ಲ, ಆ ರೀತಿ ತೋರಿಸೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೋಟಿಫಿಕೇಷನ್ನಲ್ಲಿ ಮಾತ್ರ ಶೋ ಆಗುತ್ತೆ. ಈ ಒಂದು ಪ್ರಾಬ್ಲಮ್ ನಿಮಗೆ ಫ್ಯೂಚರಲ್ಲಿ ಬರುವಂಥ ಚಾನ್ಸ್ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ಪ್ರಾಬ್ಲಮ್ನ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು ಗೈಸ್, ನಿಮ್ಮ ಒಂದು ಮೊಬೈಲ್ ಯಾವುದೇ ಒಂದು ಬ್ರ್ಯಾಂಡ್ ಆಗಿರಲಿ, ಈ ಒಂದು ಪ್ರಾಬ್ಲಮ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಏನಾದರೂ ಈ ರೀತಿ ಒಂದು ಪ್ರಾಬ್ಲಮ್ ಬಂತು ಅಂದರೆ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸ್ಕ್ರಾಲ್ ಮಾಡಿದ್ರೆ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಆ್ಯಪ್ ಲಿಸ್ಟ್ ಅಂತ ಇರುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಮೊಬೈಲ್ ಫೋನ್, ನಿಮ್ಮ ಒಂದು ಮೊಬೈಲ್ದು ಡೈಲರ್ ಪ್ಯಾಡ್ ಇರುತ್ತಲ್ಲ, ಫೋನ್ ಅಂತ ಇರುತ್ತೆ. ಫೋನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫೋನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟೋರೇಜ್ ಯೂಸಿಂಗ್ ಅಂತ ಇರುತ್ತೆ, ಕ್ಲಿಯರ್ ಕ್ಯಾಚ್ ಇರುತ್ತಲ್ಲ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಡೇಟಾ ಅಲ್ಲ, ಕ್ಲಿಯರ್ ಕ್ಯಾಚ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಮ್ಯಾನೇಜ್ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಲಾಕ್ ಸ್ಕ್ರೀನು, ಬ್ಯಾನರು, ಇಲ್ಲೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಅಂಟಿಕ್ ಆಗಿರುತ್ತೆ. ಇಲ್ಲೆಲ್ಲದಕ್ಕೂ ಕೂಡ ನೀವೇನು ಮಾಡಬೇಕಾಗತ್ತೆ ಅಂದರೆ ಟಿಕ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡಿದ್ರೆ ಅಂದರೆ ನಿಮಗೆ ಇನ್ಕಮಿಂಗ್ ಕಾಲ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ಡಿಸ್ಪ್ಲೇ ಆನ್ ಸ್ಟೇಟಸ್ ಬಾರ್ ಅಂತ ಇರುತ್ತೆ. ಇದೇನಾದರೂ ಡಿಸೇಬಲ್ ಆಗಿತ್ತು ಅಂದರೆ ಇನೇಬಲ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇರುತ್ತಲ್ಲ, ಲಾಕ್ ಸ್ಕ್ರೀನ್ ಏನಾದರೂ ಡಿಸೇಬಲ್ ಆಗಿತ್ತು ಅಂತ ಅಂದರೆ ಲಾಕ್ ಸ್ಕ್ರೀನ್ ಮತ್ತು ಬ್ಯಾನರ್ ಡಿಸೇಬಲ್ ಆಗಿತ್ತು ಅಂದರೆ ಅದನ್ನು ಇನೇಬಲ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಅಲೋ ನೋಟಿಫಿಕೇಷನ್ ಅಂತ ಟಾಪಲ್ಲಿ ಇರುತ್ತಲ್ಲ, ಸಾರಿ ಸೆಟ್ ಆಸ್ ಸೈಲೆಂಟ್ ಅಂತ ಇರುತ್ತಲ್ಲ, ಅದೇನಾದರೂ ಇನೇಬಲ್ ಆಗಿಬಿಟ್ಟಿತ್ತು ಅಂತಂದರೆ ಅದು ಫಸ್ಟು ಡಿಸೇಬಲ್ ಮಾಡ್ಕೊಳ್ಳಿ. ಅದು ಇನೇಬಲ್ ಆಯಿತು ಅಂದರೆ ನೀವು ರಿಂಗ್ ಟೋನ್ ರಿಂಗ್ ಆದ್ರೂ ಕೂಡ ಕೇಳಿಸೋದಿಲ್ಲ. ಇವಾಗೆಲ್ಲವನ್ನು ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ರೈಟ್ ಸೈಡಲ್ಲಿರುವಂಥ ಮೊಬೈಲಿಂದ ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲಿಗೆ ಇವಾಗ ಕಾಲ್ ಮಾಡಿದ್ದೀನಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಇವಾಗ ಏನಾಗಿರುತ್ತೆ ಅಂದರೆ ಫುಲ್ ಸ್ಕ್ರೀನಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ನಾರ್ಮಲಾಗಿ ಯಾವ ರೀತಿ ಮೊಬೈಲ್ಸ್ಗಳಲ್ಲಿ ಶೋ ಆಗುತ್ತೋ ಕಾಲ್ ರಿಸೀವಿಂಗ್ ಮಾಡೋದಕ್ಕೆ, ಅದೇ ರೀತಿ ಶೋ ಆಗುತ್ತೆ. ಈ ರೀತಿ ನೀವೇನು ಮಾಡ್ಕೊಬೋದು ಅಂತ ಅಂದರೆ ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್.